ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಮಹಿಳೆಯರು ನಮ್ಮನೆ ಆಫೀಸ್ ಬರ್ತಾರ. ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ಸ್ಕಾಲರ್ಶಿಪ್ ಕೊಡ್ತಿರತ್ ನಿಮ್ಗೆ ಹೋಟ್ ಹಾಕ್ಯಾರ ಮನಸ್ಸಲ್ಲ. ನೀವೇನ ನಿಮ್ಮ ಯೋಜನೆಗಳನ್ನ ನೋಡಿ ಹಾವ್ ಹಾಕ್ಯಾರ ತಿಳ್ಕೊಬೇಡ್ರಿ, ಎದಿ ತಟ್ಕೋಬೇಡ್ರಿ. ನಿಮ್ಮ ಮಟ್ಟಕ್ಕೆ ನೀವ ತಯಾರಾಗಿ ಕೂತಾರೆ, ಯಾವಾಗ ಲೋಕಸಭಾ ಎಲೆಕ್ಷನ್ ಬರ್ಲಿ ಬೇಕಾದ ತಯಾರಾಗಿ ಕೂತಾರೆ. ಈಗ ನಿರುದ್ಯೋಗ ಯುವಕರು ಅದನ್ನ ತಿಳ್ಕೊಂಡು ನೀವು ಯೋಜನೆಗಳನ್ನ ಜಾರಿ ಮಾಡಿರ ಅನ್ನುವಂಥದ್ದನ್ನ ಈ ಕೂಡಿಸಿದ್ದಾರೆ. ನಿಮ್ಮನ್ನು ಅಲ್ಲಿ ಕೂಡಿಸಿದ ಯಾಕೆಂದ್ರೆ ನೀವು ಒಬ್ಬರಿಗೆ ನಾನು 3 ಜನ ಕೊಟ್ಟಿಲ್ಲ ಅಂತಲ್ಲ, ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು. ಅಲ್ಲಲ್ಲ, ಹೇಳಕ್ಕೆ ನಾವು ಕೂತಿರೋದು, ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು. ನೀವು ಅಲ್ಲಿ ಕೂತಿರೋದು ಅದಕ್ಕೆ, ನೀವು ಇಲ್ಲಿ ಕೂತಾಗ ಏನ್ ಮಾತಾಡಿದಿರಾ ಅನ್ನೋದು ನಮಗೂ ಗೊತ್ತಿದೆ. ಈಗ ಜಾರ್ಜ್ ಅವರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿರೋದು ಅಂತ. ಜಾರ್ಜ್ ಅವರೇ, ನಿಮ್ಮನ್ನ ಯಾಕೆ ಅಲ್ಲಿ ಕಳಿಸಿದ್ರು? ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ನಾವು ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದ್ಕೊಡ್ತೀನಿ ಸರ್. ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, 5 ತಿಂಗಳು ನಮ್ಮನೆ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ಲರಿ, ಹೇಳ್ರಿ ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋಣ? ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರ್ಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮನೆ ಮಂತ್ರಿಗಳಿಗೆ ಕೊಡಿ, ಮಂತ್ರಿ ಕೊಡ್ಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಣ ಮುದ್ದತ್ತ. ಓಕೆ, ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ, ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದ್ರ ಅಲ್ಲಿ ಸ್ಥಳೀಯವಾಗಿ ನಾವು ನಿಮಗೆ ನಮ್ದು ಪರ್ಮಿಷನ್ ಅದ, ನೀವು ಎಲ್ಲಾ ನಿರುದ್ಯೋಗಿ ಯುವಕರಿಗೆ ಕೊಡ್ರಿ. 10 ವರ್ಷ ಆದ ಡಿಗ್ರಿ ಮುಗಿಸಿ ಕೂತಾರ್ರಿ, ಖಾಲಿ ಕೂತಾರೆ, ನೌಕರಿ ಇಲ್ಲ. ಬರೇ 6 ತಿಂಗಳೊಳಗ ಕೊಟ್ಟಿಸಿಂದ ಕೊಟ್ಟಂಗ್ ಮಾಡ್ತೀರಿ. ಇದು ಇದು ಸಹಿತ ಅವ್ರಿಗೆ ದ್ರೋಹ ಮಾಡಿದಂಗ ನಿರುದ್ಯೋಗಿ ಯುವಕರಿಗೆ. ನೀವು 3,000 ನೀವು ಅವ್ರಿಗೆ ಕೊಡ್ತೀರಿ ಅಂತ ಹೇಳ್ಸಿದ್ ನಿಮಗ ಸ್ಕಾಲರ್ಶಿಪ್ ಕೊಡ್ತೀರ ಅಂತ ನಿಮಗೆ ಹೋಟ್ ಹಾಕ್ಯಾರ ಮನಸ್ಸಲ್ಲ. ನೀವೇನ ನಿಮ್ಮ ಯೋಜನೆಗಳನ್ನ ನೋಡಿ ಹಾವ್ ಹಾಕ್ಯಾರ ತಿಳ್ಕೊಬೇಡ್ರಿ, ಎದಿ ತಟ್ಕೋಬೇಡ್ರಿ. ನಿಮ್ಮ ಮಟ್ಟಕ್ಕೆ ನೀವ ಈಗ ಕೊಟ್ಟಿಲ್ಲ. ನೀವು ಅವ್ರಿಗೆ 8 ಮಂದಿಗೆ 10% ಮಂದಿಗೆ ಸಹಿತ ಮುಟ್ಟಿಲ್ಲ. ಅದ ತಯಾರಾಗಿ ಕೂತಾರೆ, ಯಾವಾಗ ಲೋಕಸಭಾ ಎಲೆಕ್ಷನ್ ಬರ್ಲಿ, ನಿಮ್ಮನ್ನು ಮುಟ್ಟಿಸ್ಬೇಕಾದ ತಯಾರಾಗಿ ಕೂತಾರೆ. ಈಗ ನಿರುದ್ಯೋಗಿ ಯುವಕರು ಅದನ್ನ ತಿಳ್ಕೊಂಡು ನೀವು ಯೋಜನೆಗಳನ್ನ ಜಾರಿ ಮಾಡಿರ ಅನ್ನುವಂಥದ್ದನ್ನ ನಾ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಯಾಕಂದ್ರೆ ನೀವು ಕೊಡ್ಬೇಕಾಗಿತ್ತು, ನೀವು ಮಾತಿನ ಹಂಗೆ ನಡಿಬೇಕಾಗಿತ್ತು, ಮಾತಿನ ತಪ್ಪಿ ನಡೆದ್ರೆ ನೀವು ಅದಕ್ಕೆ ನಿಮ್ಮ ಮೇಲೆ ಸಿರ ತುರಿಸ್ಕೊಳಕ್ಕ ಆ ಯುವಕರು ತಯಾರಾಗಿರೋ ಅನ್ನುವಂಥ ಮಾತನ್ನು ಸದ್ಯ ಸಂದರ್ಭದಲ್ಲಿ ಕೂಡಿಸಿದ್ದಾರೆ. ನಿಮ್ಮನ್ನು ಅಲ್ಲಿ ಕೂಡಿಸಿದ ಯಾಕೆಂದ್ರೆ ನೀವು ಅಲ್ಲ ಸರ, ಈಗ ಪಶ್ಚಾತ್ತಾಪ ಪಡಾದಾರ ಅವ್ರ. ನಿಮ್ಮ ಮಾತ್ ನಂಬಿ ನಿಮಗ್ ಹೋಟ್ ಹಾಕಿರ ಅವ್ರ. ಈಗ ಅದನ್ನ ನೀವು ಫೇಲ್ ಆಗ್ಯಾರಿ, ವಿಫಲ ಆಗ್ಯಾರಿ, ಅವ್ರಿಗೆ ಏನೂ ಮುಟ್ಟಿಲ್ಲ. ಅದಕ್ಕೆ ನಿಮ್ ಮ್ಯಾಲ ಯಾವಾಗ ಬರ್ಲಿ ಅಂತ ಕೂತಾರ. ಈಗ ರಂಗನಾಥ್ ನನ್ನ ಸ್ವಾಮಿ ಮಾತಾಡ್ಲಿ. ಮನೆ ಸಿದ್ದು ಸೌದಿ ಅವರು ಮಾತಾಡ್ಬೇಕಾದ್ರೆ ಅದನ್ನ ಬೇರೆ ಬೇರೆ ಅರ್ಥದಲ್ಲಿ ನೀವು ಮಾಡಕ್ ಹೋಗ್ತೇನೆ. ನಾವು ನಮ್ಮ ಪಾರ್ಟಿ ನಿಮ್ಮ ಗ್ಯಾರಂಟಿಗಳಿಗೆ ನಮ್ದೇನು ವಿರೋಧ ಅಭ್ಯಂತರ ಇಲ್ಲ. ನೀವು 5 ಕೊಟ್ಟಿದ್ದೀರಾ, ಇನ್ನು 50 ಕೊಡಿ. ನಮ್ದೇನು ಅಭ್ಯಂತರ? ಕೇಂದ್ರ ಸರ್ಕಾರ ಹೆಚ್ಚಿಗೆ ದುಡ್ಡು ಕೊಡ್ತಾರೆ, ಮಾಡೋಣ. ಸಮಸ್ಯೆ ಏನು? ಸಮಸ್ಯೆಯನ್ನ ಎತ್ತಿ ಹಿಡಿತಾ ಇದ್ರೆ ಹಂಗಾರೆ ಸಮಸ್ಯೆ ಹೇಳ್ಬಾರ್ದ ಮೇಡಮ್ ಅವರು? ಏನು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ರು, ಯಾರಿಗೆ ತಪ್ಪಿಲ್ಲ ಅಂತ ಹೇಳಕ್ಕೆ ನಾವ್ ಇಲ್ಲಿ ಕೂತಿರೋದು. ನೀವು ಒಬ್ಬರಿಗೆ ನಾನು 3 ಜನ ಕೊಟ್ಟಿಲ್ಲ ಅಂತಲ್ಲ, ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು. ಅಲ್ಲಲ್ಲ, ಹೇಳಕ್ಕೆ ನಾವು ಕೂತಿರೋದು, ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು. ನೀವು ಅಲ್ಲಿ ಕೂತಿರೋದು ಅದಕ್ಕೆ, ನೀವು ಇಲ್ಲಿ ಕೂತಾಗ ಏನ್ ಮಾತಾಡಿದಿರಾ ಅನ್ನೋದು ನಮಗೂ ಗೊತ್ತಿದೆ. ಈಗ ಜಾರ್ಜ್ ಅವರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿರೋದು ಅಂತ. ಜಾರ್ಜ್ ಅವರೇ, ನಿಮ್ಮನ್ನ ಯಾಕೆ ಅಲ್ಲಿ ಕಳಿಸಿದ್ರು? ಒಸರಿ 123 ಜನ ಇದ್ರಲ್ಲ, ಸಿದ್ದರಾಮಯ್ಯನವರ ಇದ್ದ ಅನ್ನಭಾಗ್ಯ ಅಂದ್ರಲ್ಲ, ಭಾಗ್ಯ ಕೊಡ್ಲೇ ಇಲ್ಲ ನಿಮ್ಮನ್ನ ಇಲ್ಲಿ ಕಳ್ಸಿದ್ರು. ಅಲ್ಲಲ್ಲ ಕೆಲಸ, ಅದಕ್ಕೆ ನೋಡಿ ಯಾರು ಪರ್ಮನೆಂಟ್ ಅಲ್ಲ. ನಾನು ಕೂತಿದ್ದವ್ರನ್ನೆಲ್ಲಾನು ನಾನು ಭಾಷಣ ಅಬ್ಸರ್ವ್ ಮಾಡ್ತೀನಿ. ನಾನು ಈ ವಿರೋಧ ಪಕ್ಷ ನಾಯಕನಾದ್ಮೇಲೆ ಜಾಸ್ತಿ ಮಾತಾಡ್ತಾರೆ. ಅಲ್ಲಿ ಕೂತ ಮಾತಾಡ್ತಾ ಇಲ್ಲ, ಅಲ್ಲಿ ಕೂತವ್ರದ್ದು ಎಲ್ಲರದ ರೆಕಾರ್ಡ್ ತೆಗ್ಸಿ ನೋಡಿ. ಎಲ್ಲರೂ ಹೇಳಿದ್ರು ನಾನೇ 20 ವರ್ಷ, ನಾನೇ 20 ವರ್ಷ. ಕೆಲವರೆಲ್ಲ 20 ತಿಂಗಳು ಇರಲಿಲ್ಲ. 20 ತಿಂಗಳು ಇರಲಿಲ್ಲ.
ಅಧ್ಯಕ್ಷರೇ, ನೀವು ಇಲ್ಲಿ ಉಪ ನಾಯಕರಾಗಿದ್ರಿ, ಆರೋಗ್ಯ ಮಂತ್ರಿ ಆಗಿದ್ರಿ, ನಿಮ್ ಕನ್ಸು ಮನ್ಸಲ್ಲಿ ಎಂದೂ ನಿದ್ದೆ ಮಾಡೋವಾಗ ನೀವು ಸ್ಪೀಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರ? ಇಲ್ಲ, ತಿಳ್ಕೊಂಡೇ ಇರ್ಲಿಲ್ಲ. ಹಣೆ ಬರ ಹಾಗೆ ಹಣೆ ಬರ ಚೇಂಜ್ ಆದ್ರೆ ನಾವು ಅಲ್ಲಿಗೆ ಬರ್ತೀರಿ. ಪದೇ ಪದೇ ಜಾರ್ಜ್ ಅವರು ನೀವು ಅಲ್ಲಿ ಕಳಿಸಿದ್ರಿ, ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ, ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ, ಅದು ಗೊತ್ತಿರ್ಲಿ. ಆಯ್ತು ಸುದೀಶ್ ಅವ್ರು, ಮುಗಿಸ್ಬೇಕ ಮನೆ ಬಿಡ್ರಿ, ಬೇಗ ಮುಗಿಸ್ಲಿ, ಬೇಗ ಮುಗಿಸ್ಲಿ. ಅವರು ಯಾಕೆ ಅವ್ರನ್ನು ಲಕ್ಷ್ಮಣ ಸವದಿನು ಕೂಡ ಅದನ್ನ 20 ವರ್ಷ ನಾವೇ ಮುಖ್ಯಮಂತ್ರಿ ಆಗಿದ್ದು ಹೇಳಿದ್ದು, ಆಮೇಲೆ ಬೇರೆ ಹೆಸರು ಹೇಳಿಕೊಂಡು ಅವ್ರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ ಈಗ.